ಪ್ರತಿನಿತ್ಯ ಕೂಡ ನಾವೇನಂತಂದರೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಅವಲಂಬನೆ ಆಗಿದ್ದೀವಿ ಅಂತ ಹೇಳ್ಬೋದು. ಮೊಬೈಲ್ ಫೋನ್ ಇರ್ಬೋದು, ವಾಹನ ಇರ್ಬೋದು, ಕಂಪ್ಯೂಟರ್, ಲ್ಯಾಪ್ಟಾಪ್ ಸೇರಿದಂತೆ ಪ್ರತಿನಿತ್ಯ ಕೂಡ ವಿದ್ಯುತ್ ಅತ್ಯವಶ್ಯಕವಾಗಿ ನಾವು ಬಳಕೆಯನ್ನು ಮಾಡ್ತಿದ್ದೀವಿ. ಆದರೆ ಇದೇ ವಿದ್ಯುತ್ತನ್ನು ಬಳಕೆ ಮಾಡೋ ಸಾಮಾನ್ಯವಾಗಿ ನಾವು ಜನರು ಏನು ಮಾಡ್ತೀವಿ, ವಿದ್ಯುತ್ತನ್ನು ಒಂದು ಕಡೆಯಿಂದ ಬಳಕೆ ಮಾಡೋದಿರ್ಬೋದು, ಪ್ರತಿ ತಿಂಗಳು ಕೂಡ ಅದಕ್ಕೆ ಬಿಲ್ ಅಂತ ಬರುತ್ತೆ. ಹೆಸ್ಕಾಮ್ ಏನಿಂದ ಏನಂತಂದರೆ ಅದಕ್ಕೆ ನಿಗದಿತವಾದಂಥ ಬಿಲ್ಲನ್ನು ನೀಡಲಾಗುತ್ತೆ. ಈಗಾಗಲೇ ಕೂಡ 200 ಯೂನಿಟ್ ವಿದ್ಯುತ್ ಫ್ರೀಯನ್ನು ನೀಡಿದೆ ಸರ್ಕಾರ ಕೂಡ ಒಂದು ಕಡೆ ಆಗಿದ್ದರೆ. ಇನ್ನೊಂದು ಕಡೆ ಏನಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ ಏನಂತಂದರೆ ವಿದ್ಯುತ್ ಬಿಲ್ ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಹೌದು, ಧಾರವಾಡ ಜಿಲ್ಲೆಯಲ್ಲಿರುವಂಥ ಧಾರವಾಡ ಗ್ರಾಮೀಣ ಹಾಗೂ ನಗರ ಘಟಕದಲ್ಲಿ ಈಗಾಗಲೇ ಏನಂತಂದರೆ 25 ಕೋಟಿಗೂ ಅಧಿಕ ವೆಚ್ಚ ವಿದ್ಯುತ್ ಬಿಲ್ ಬಾಕಿ ಇದೆ ಅಂತಲೇ ಹೇಳ್ಬೋದು. ಧಾರವಾಡ ನಗರದಲ್ಲಿರುವಂಥ ಏನಂತಂದರೆ ಸರ್ಕಾರಿ ಕಚೇರಿಗಳು, ಕಂದಾಯ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇರ್ಬೋದು ಸೇರಿದಂತೆ ಒಟ್ಟು 413 ಕನೆಕ್ಷನ್ಗಳಿರುವಂಥ ಸರ್ಕಾರಿ ಕಚೇರಿಗಳಲ್ಲಿ ಈಗಾಗಲೇ ಏನಂತಂದರೆ ಲಕ್ಷ ಒಂದೊಂದು ಕಚೇರಿಗಳಲ್ಲೂ ಕೂಡ 5 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು. ಹೀಗೆ 1 ವರ್ಷದಿಂದ 6 ತಿಂಗಳ ಒಳಗೆ ಏನಂತಂದರೆ ಅಷ್ಟು ಬಾಕಿ ಕೂಡ ಇದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಧಾರವಾಡ ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಕಚೇರಿಗಳನ್ನು ಹೊರತುಪಡಿಸಿದರೆ ಗ್ರಾಮೀಣ ಭಾಗದಲ್ಲಿ ಪ್ರಮುಖವಾಗಿ ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸ್ಟ್ರೀಟ್ ಲೈಟ್ ಇರ್ಬೋದು, ಏನು ಕುಡಿಯೋ ನೀರಿಗೆ ಬಳಕೆ ಮಾಡೋದಂಥ ವಿದ್ಯುತ್ ಬಳಕೆಯ ಬಿಲ್ ಕೂಡ ಪೆಂಡಿಂಗ್ ಇದೆ. ಗ್ರಾಮೀಣ ಭಾಗ ಮತ್ತು ನಗರ ಭಾಗವನ್ನು ಸೇರಿದಂತೆ ಈಗಾಗಲೇ 25 ಕೋಟಿ ಬಿಲ್ ಪೆಂಡಿಂಗ್ ಇರೋದ್ರ ವಿಚಾರವಾಗಿ ಕೂಡ ಸಂಬಂಧಪಟ್ಟಂಥ ಹೆಸ್ಕಾಮ್ ಅಧಿಕಾರಿಗಳು ಕೂಡ ನೋಟಿಸ್ ನೀಡಿದ್ದಾರೆ. ಬಿಲ್ ತುಂಬೋಕೆ ನೋಟಿಸ್ ನೀಡಿದ್ರು ಕೂಡ ಯಾರು ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ. ಯಾಕಂತಂದರೆ ಒಂದು ಕಡೆ ಏನಂತಂದರೆ ಸರ್ಕಾರದಲ್ಲಿ ಕೂಡ ಅನುದಾನದ ಕೊರತೆ ಇರೋದರಿಂದ ಬಿಲ್ ಪೆಂಡಿಂಗ್ ಇವೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತದೆ. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಏನಂತಂದರೆ ಅನುದಾನದ ಕೊರತೆಗಳ ಆರೋಪ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ಅನುದಾನಗಳ ಬಿಡುಗಡೆ ಆಗ್ತಾ ಇಲ್ಲ. ಈ ವಿಚಾರವಾಗಿ ಜೊತೆಗೆ ಏನಂತಂದರೆ ಸರ್ಕಾರಿ ಕಚೇರಿಗಳಿಗೆ ಅನುದಾನ ಬಿಡುಗಡೆಯಾದರೆ ಹಂತ ಹಂತವಾಗಿ ಯಾವುದೇ ರೀತಿಯಾದಂಥ ಬಿಲ್ಗಳನ್ನು ಪೆಂಡಿಂಗ್ ಇಡದೆ ಹಣವನ್ನು ನೀಡ್ತಾರೆ. ಆದರೆ ಅನುದಾನದ ಕೊರತೆ ಇರೋದು ಕೂಡ ಇಲ್ಲಿ ಪ್ರಮುಖವಾಗಿ ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇದರಿಂದ ಕೂಡ ಏನಂತಂದರೆ ಕಳೆದ 1 ವರ್ಷದಿಂದ ಹಲವಾರು ಇಲಾಖೆಗಳ ಸರ್ಕಾರಿ ಕಚೇರಿಗಳ ಇಲಾಖೆಗಳ ವಿದ್ಯುತ್ ಬಿಲ್ ಕೂಡ 1 ಲಕ್ಷ ಬಿಲ್ ಇರೋದ್ರಿಂದ ಎಲ್ಲ ಇಲಾಖೆಗಳ ಬಿಲ್ ಕ್ರೋಢೀಕರಿಸಿದಾಗ 25 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ 7 ಕೋಟಿ ಕುಡಿಯೋ ನೀರಿನ ಸರಬರಾಜಿಗೆ ಬಳಕೆ ಮಾಡುವಂಥ ವಿದ್ಯುತ್ ಒಂದೇ ಒಂದು ಅತಿ ಹೆಚ್ಚು ಅಮೌಂಟ್ ಕೂಡ ಇಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಅಂತಂದರೆ ಕುಡಿಯೋ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಇದು ಸರಬರಾಜು ಮಾಡೋಕ್ಕೆ ಪ್ರಮುಖ ಅಂತಂದರೆ ಧಾರವಾಡ ತಾಲೂಕಿನ ಅಂಬಿನಭವಿ ಗ್ರಾಮದಲ್ಲಿ ಒಂದು ಘಟಕವಿದೆ, ಇನ್ನಂತೂ ಕಲಘಟಗಿ ತಾಲೂಕಿನ ನೀರ್ಸಾಗರ್ ಅದರಲ್ಲಿ ಒಂದು ಘಟಕ ಇರ್ಬೋದು, ಜೊತೆಗೆ ಧಾರವಾಡದಲ್ಲೂ ಕೂಡ ಇದೆ. ಈ ಎಲ್ಲವನ್ನು ನೋಡಿದರೆ ಕುಡಿಯೋ ನೀರಿಗೆ ಬಳಕೆ ಮಾಡದಂಥ ವಿದ್ಯುತ್ ಬಿಲ್ ಕೂಡ 7 ಕೋಟಿಗೂ ಅಧಿಕ ಇರ್ಬೋದು, ಸರ್ಕಾರಿ ಕಚೇರಿಗಳು ಇರ್ಬೋದು ಎಲ್ಲವನ್ನು ಕ್ರೋಢೀಕರಿಸಿದರೆ 25 ಕೋಟಿಗೂ ಹೆಚ್ಚು ಏನಂತಂದರೆ ಬಾಕಿ ಇರೋದರಿಂದ ಹೆಸ್ಕಾಮ್ ಅಧಿಕಾರಿಗಳಿಗೆ ಇದೊಂದು ತಲೆನೋವಾಗಿದೆ ಅಂತ ಹೇಳ್ಬೋದು. ಹೆಸ್ಕಾಮ್ ಅಧಿಕಾರಿಗಳಂಥ ಮುಖ್ಯ ಇಂಜಿನಿಯರ್ ಕೂಡ ಏನಂತ ಹೇಳಿದ್ರೆ ಕೇಳ್ಕೊಂಬರೋಣ. ಇಲ್ಲಿ ನಮ್ಮ ಧಾರವಾಡ ಗ್ರಾಮೀಣ ಮತ್ತು ಸಿಟಿ ವಿಭಾಗದಲ್ಲಿ ಟೋಟಲ್ 431 ಇನ್ಸ್ಟಾಲೇಷನ್ 29,500 ರೂಪಾಯಿ ಅರಿಯರ್ಸ್ ಇಲ್ಲಿವರೆಗೆ ಉಳಿಸ್ಕೊಂಡಿದ್ದಾರೆ. ಮೇಜರ್ ಡಿಪಾರ್ಟ್ಮೆಂಟ್ ಏನಪ್ಪ ಅಂದರೆ ಮೊದಲನೇದಾಗಿ ಕಂದಾಯ ಇಲಾಖೆ 546,000 ರೂಪಾಯಿ ಉಳಿಸ್ಕೊಂಡಿದೆ ಸರ್. ಅದೇ ರೀತಿ ಶಿಕ್ಷಣ ಇಲಾಖೆ 550,000 ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ 539,000 ರೂಪಾಯಿ. ಟೋಟಲ್ 431 ಇನ್ಸ್ಟಾಲೇಷನ್ 29,52,000 ರೂಪಾಯಿ ನಮ್ಮ ಬಾಕಿ ಇದೆ ಸರ್. ಇದು ಸರ್ಕಾರಿ ಕಚೇರಿಗಳು ಮಾತ್ರ. ಇವು ಕೆಲವೊಂದು ಇನ್ಸ್ಟಾಲೇಷನ್ ಫಂಡ್ ಇಲ್ಲ ಅಂತ ಕೊಟ್ಟಿರೋದಿಲ್ಲ ಸರ್. ಕೆಲವೊಂದು ಒಂದು 6-6 ತಿಂಗಳು ಇದೆ, 1 ವರ್ಷನೂ ಇದೆ ಸರ್. ಇದಾವೆ ಸರ್ ಕೆಲವೊಂದು ಇನ್ಸ್ಟಾಲೇಷನ್ ಇದೆ. ಅದೇ ರೀತಿ ಸರ್ ವಾಟರ್ ಸಪ್ಲೈ ಸರ್ ಟೋಟಲ್ ನಮ್ಮ ಧಾರವಾಡ ಇದರಲ್ಲಿ ಸರ್ ಟೋಟಲ್ 792 ಲಕ್ಷ ರೂಪಾಯಿ ಬಾಕಿ ಇದೆ ಸರ್. ಇವು ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನಿಗೆ ಸಪ್ಲೈ ಬರ್ತದೆ ಸರ್. ಇವೆಲ್ಲ ಅಮೀನು ಬಾವಿಯಲ್ಲಿ ಮತ್ತು ನಮ್ಮ ಸಿಟಿಯಲ್ಲಿ ಮತ್ತು ಇಲ್ಲಿ ನಮ್ಮ ಇದು ನೀರು ಸಾಗರ ಅಂತಲ್ಲೆಲ್ಲ ಇದಾವೆ ಸರ್. ಅದೇ ರೀತಿ ಎಲ್ಲ ಸೇರಿಸಿ ನಮ್ಮ 842 ಸರ್ಕಾರಿ ಈ ನಮ್ಮ ಮುನ್ಸಿಪಾಲ್ಟಿ ಅವರೆಲ್ಲ ಕಟ್ಟಬೇಕು ಸರ್ ಅವರು. ಹೌದೌದು ಸರ್, ಒಂದು 15-16 ಕೋಟಿ ನಮ್ಮದು ಬರೀ ಗೌರ್ಮೆಂಟ್ ಇನ್ಸ್ಟಾಲೇಷನ್ ಪ್ಲಸ್ ವಾಟರ್ ಸಪ್ಲೈ ಈ ಸಿಟಿ ಇದೆ ಸರ್. ಅದೇ ರೀತಿ ಗ್ರಾಮೀಣದು ಕೂಡ ನಮ್ಗೆ 16-17 ಕೋಟಿ ರೂಪಾಯಿನೂ ಬಾಕಿ ಬರ್ಬೇಕು ಸರ್. ಎರಡು ಸೇರಿ ಒಂದು 26-27 ಕೋಟಿ ರೂಪಾಯಿ ಬರೀ ವಾಟರ್ ಸಪ್ಲೈ ಸ್ಟ್ರೀಟ್ ಲೈಟ್ದ ಬರ್ಬೇಕು ಸರ್ ನಮ್ಮ ಸರ್ಕಾರದಿಂದ ಬರ್ಬೇಕು ಸರ್ ಅದು. ಈಗಾಗಲೇ ಕೂಡ ಏನಂತಂದರೆ ಒಂದು ಕಡೆ ಜನಸಾಮಾನ್ಯರು ಕೂಡ ದಿನನಿತ್ಯ ಬಳಕೆ ಮಾಡುವಂಥ ವಿದ್ಯುತ್ ಬಿಲ್ಲನ್ನು 1 ತಿಂಗಳು ಅಥವಾ 2 ತಿಂಗಳು ಬಿಲ್ಲನ್ನು ಕಟ್ಟದೇ ಹೋದರೆ ಆ ಕನೆಕ್ಷನನ್ನು ಕಟ್ ಮಾಡ್ತಾರೆ. ಇದು ಕೂಡ ಏನಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ 1 ವರ್ಷ 6 ತಿಂಗಳಿಗೆ ಬಿಟ್ಟಂಥ ಬಿಲ್ಲು ಕೋಟಿ ಬಿಲ್ ಪೆಂಡಿಂಗ್ ಇದ್ದರೂ ಕೂಡ ಯಾವುದೇ ಕೂಡ ಅದು ಏನು
ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಯಾಕಂತಂದರೆ ಒಂದು ಕಡೆ ಹೆಸ್ಕಾಂಗೆ ಅಧಿಕಾರಿಗಳಿಗೆ ಅದೊಂದು ಬಿಸಿ ತುಪ್ಪ ಆಗಿರೋದ್ರಿಂದ ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆನ್ನಿ. ಯಾಕೆ ಸರ್ಕಾರಿ ಕಚೇರಿಗಳಿಗೂ ಜನಸಾಮಾನ್ಯರಿಗೂ ಒಂದೇ ರೂಲ್ಸ್ ಇರಬೇಕೆಂಬುದು ಕೂಡ ಸ್ಥಳೀಯರ ಆಗ್ರಹ ಆಗಿದೆ. ಜನಸಾಮಾನ್ಯರಿಗೆ ಒಂದು ಬಿಲ್ ಕೊಡ್ತಾರೆ ಇವರು, ಆದರೆ ಅದು ಒಂದು ತಿಂಗಳ ಅಥವಾ ಎರಡು ತಿಂಗಳು ನಾವು ಮರೆತು ಅಥವಾ ಏನೋ ಪ್ರಾಬ್ಲಮ್ ಆಗಿ ನಾವು ಕಟ್ಟಲಿಲ್ಲ ಅಂತಂದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೋತಾರೆ, ಅದನ್ನು ಮತ್ತೆ ಕಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದನ್ನು ಅವ್ರು ಗೌರ್ಮೆಂಟ್ ಆಫೀಷಿಯಲ್ಸ್ ಮೇಲೆ ಅದನ್ನು ಮಾಡೋಂಗಿಲ್ಲ. ಗೌರ್ಮೆಂಟ್ ಆಫೀಸ್ನಾಗ ಸಿಕ್ಕಾಪಟ್ಟಿ ಲ್ಯಾಕ್ಸ್ ಟುಗೆದರ್ ಪೇಮೆಂಟ್ ಇನ್ನೂ ಪೆಂಡಿಂಗ್ ಐತಿ, ಮತ್ತು ಅದು ಗೌರ್ಮೆಂಟ್ ಕಟ್ತೈತೋ ಇಲ್ಲೋ ಅನ್ನೋದನ್ನು ಗುರುತಿಲ್ಲ, ಮತ್ತು ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳತ್ತಿಲ್ಲ. ಮತ್ತು ಅದು ಈಗ ಲ್ಯಾಕ್ಸ್ ಟುಗೆದರ್ ಅದನ್ನು ಅಮೌಂಟನ್ನು ಅವ್ರು ಕಟ್ಟಿನೂ ಇಲ್ಲ, ಅವರಿಗೆ ಬಿಲ್ಲೂ ಅವ್ರು ಅದನ್ನೇನು ಮಾಡ್ತಾರೋ ಗುರುತಿಲ್ಲ. ಮತ್ತು ಅದು ಗೌರ್ಮೆಂಟ್ ಅವರಿಗೆ ಗೌರ್ಮೆಂಟ್ ಆಫೀಷಿಯಲ್ಸಿಗೆ ಗೌರ್ಮೆಂಟ್ ದುಡ್ಡು ಕೊಡತೈತೋ ಇಲ್ಲೋ ಅನ್ನೋದನ್ನು ಐಡಿಯಾ ಇಲ್ಲ. ಅದಕ್ಕೆ ಇದನ್ನು ಜನಸಾಮಾನ್ಯರಿಗೆ ಒಂದು ನ್ಯಾಯ, ಗೌರ್ಮೆಂಟ್ ಆಫೀಷಿಯಲ್ಸಿಗೆ ಒಂದು ನ್ಯಾಯ ಆಗಬಾರ್ದು. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಇಬ್ಬರಿಗೂ ಒಂದೇ ನ್ಯಾಯ ಮಾಡ್ಬೇಕಂತ ನಾನು ಕೇಳ. ಧಾರವಾಡ ಗ್ರಾಮೀಣ ಮತ್ತು ಧಾರವಾಡ ನಗರ ಪ್ರದೇಶ ಒಂದರಲ್ಲೇ ಏನಂತಂದರೆ, ಕಳೆದ ಒಂದು ವರ್ಷದಿಂದ ಸರ್ಕಾರಿ ಕಚೇರಿಗಳ 25 ಕೋಟಿ ವಿದ್ಯುತ್ ಬಿಲ್ ಬಾಕಿ ಇರೋದು ಗಮನಾರ್ಹ ವಿಚಾರ ಅಂತ ಹೇಳ್ಬೋದು. ಇದಕ್ಕೆ ಸರ್ಕಾರ ಅನುದಾನ ಬಿಡುಗೆ ಹಂತ ಹಂತವಾಗಿ ಇಲಾಖೆಗಳಿಗೆ ಬಿಡುಗಡೆ ಆದ ನಂತರ ಏನಂತಂದರೆ ಹೆಸ್ಕಾಂ ಕಚೇರಿಗಳಂತಂದರೆ ವಿದ್ಯುತ್ ಪಾವತಿ ಆಗುತ್ತೆ ಎಂಬ ಮಾತುಗಳು ಕೂಡ ಕೇಳಿಬರ್ತದೆ ಅಂತ ಹೇಳ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.